ವೆಲ್ಕಮ್ ಬ್ಯಾಕ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ಆಯತದ ಕ್ಷೇತ್ರಫಲ ಅಂದರೆ ಕ್ಷೇತ್ರಫಲ ಅಂದರೆ ವಿಸ್ತೀರ್ಣ ಅಥವಾ ಏರಿಯಾ ಅಂತ ಏನು ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆನ ಬಗೆಹರಿಸೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲೊಂದು ಸಮಸ್ಯೆ ಇದೆ. ಒಂದು ಆಯತದ ಕ್ಷೇತ್ರಫಲ 64 ಚದರ ಸೆಂಟಿಮೀಟರ್ ಆದರೆ ಅಷ್ಟೇ ಅಳತೆಯ ಕ್ಷೇತ್ರಫಲವುಳ್ಳ ಒಂದು ಚೌಕದ ಸುತ್ತಳತೆ ಎಷ್ಟು ಅಂತ ಸಮಸ್ಯೆ. ಸಮಸ್ಯೆ ಬಗೆಹರಿಸೋಕ್ಕೆ ಮುಂಚೆ ನಿಮಗೆ ಆಯತ ಅಂದ್ರೇನು, ಚೌಕ ಅಂದ್ರೇನು ಗೊತ್ತಿರ್ಬೋದು. ಸೊ ಆಯತ ಅಂದ್ರೆ ಏನು, ಈ ಥರ ಇರುತ್ತೆ, ಇದರದು 4 ಭುಜಗಳು ಸಮ ಇರೋದಿಲ್ಲ, ಇದು ಆಯತ ಅಂತ ಹೇಳ್ತೀವಿ. 4 ಭುಜಗಳು ಸಮ ಇದ್ರೆ ಅದನ್ನ ಚೌಕ ಅಂತ ಹೇಳ್ತೀವಿ, ಸ್ಕ್ವೈರ್ ಅಥವಾ ಚೌಕ ಅಥವಾ ವರ್ಗ ಅಂತ ಹೇಳ್ತೀವಿ. ಇದು ಆಯತ ಅಥವಾ ರೆಕ್ಟಾಂಗಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ. ಇದು ಇದರಲ್ಲಿ ನಾವೇನು ಮಾಡ್ತಿದ್ವಿ, ಇದು ಏನು ಕೊಟ್ಟಿದ್ದಾರೆ ಕ್ವಶನ್, ಕ್ಷೇತ್ರಫಲ ಅಂದ್ರೆ ಇದರದು ವಿಸ್ತೀರ್ಣ ಏನಾಗುತ್ತೆ, ಇದರದು 64 ಚದರ ಸೆಂಟಿಮೀಟರ್. 64 ಚದರ ಸೆಂಟಿಮೀಟರ್ ಅಂದ್ರೆ ಅಷ್ಟೇ ವಿಸ್ತೀರ್ಣವಲ್ಲ, ಇದು ಅಷ್ಟೇ ಇದೆ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್. ಆದರೆ ಇದರದು ಸುತ್ತಳತೆ ಅಂದ್ರೆ ಇದು ಸುತ್ತಳತೆ, ಇದು ಟೋಟಲಿ ತಗೊಂಡ್ರೆ ಇದು ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಆಗುತ್ತೆ. ನಾವು ಈ ಲೆಂತ್ ಅಥವಾ ಈ ದೂರವನ್ನ ಅಳತೆ ಮಾಡಿದ್ರೆ ಅದು ಏನಾಗುತ್ತೆ, ಸುತ್ತಳತೆ ಆಗುತ್ತೆ. ಸೊ ಈಗ ಯಾವ ರೀತಿ ಇದನ್ನ ಬಗೆಹರಿಸೋದು ಸಮಸ್ಯೆ ನೋಡೋಣ. ಆಯ್ತಾ, ಸರಿ. ಇಲ್ಲಿ ನಮಗೆ ಗೊತ್ತು ಆಯತದ ಕ್ಷೇತ್ರಫಲ ಅಂದ್ರೇನು, ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ ತಗೊಂಡ್ರೆ ಈಕ್ವಲ್ ಟು ಇದು 64 ಚದರ ಸೆಂಟಿಮೀಟರ್ ಅಲ್ವಾ. ಇಲ್ಲೇನು ಹೇಳಿದರೆ ಅಷ್ಟೇ ಅಳತೆಯ ಕ್ಷೇತ್ರಫಲವಲ್ಲ ಒಂದು ಚೌಕ. ಚೌಕದ್ದು ನಿಮಗೆ ಕ್ಷೇತ್ರಫಲದ ಸೂತ್ರ ಏನು ಗೊತ್ತಲ್ವಾ, ಏನು ಭುಜ ಇಂಟು ಭುಜ. ಯಾಕೆ ಇದರಲ್ಲಿ ಎಲ್ಲ ಒಂದೇ ಸಮ ಇರುತ್ತೆ. ಸೊ ಇದು 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 ಎಲ್ಲ ಸಮ ಇರೋದ್ರಿಂದ ಭುಜ ಇಂಟು ಭುಜ ತಗೊಂಡ್ರೆ ಇದು ಇದ್ರದ್ದು ಚೌಕದ ಕ್ಷೇತ್ರಫಲ ಅಥವಾ ಕ್ಷೇತ್ರಫಲ ವಿಸ್ತೀರ್ಣ ಆಗುತ್ತೆ. ಅದೇ ಥರ ಆಯತದ್ದಾದರೆ ನಿಮಗೆ ಉದ್ದ ಇಂಟು ಅಗಲ ತಗೋಬೇಕಾಗತ್ತೆ. ಆಯ್ತಾ, ಇವಾಗ ಇದ್ರದ್ದು ಕ್ಷೇತ್ರಫಲ ಮತ್ತು ಇದ್ರದ್ದು ಕ್ಷೇತ್ರಫಲ ಎರಡು ಒಂದೇ. ಇದ್ರದ್ದು ಇದು ಆಯತದ್ದು, ಇದು ಚೌಕ. ಚೌಕದ್ದೇನು, ಭುಜ ಇಂಟು ಭುಜ ಅಲ್ವಾ. ಸೊ ಅದು ಸಹ 64 ಚದರ ಸೆಂಟಿಮೀಟರ್. ಯಾಕೆಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಒಂದು ಆಯತದ ಕ್ಷೇತ್ರಫಲ 64 ಚದರ ಸೆಂಟಿಮೀಟರ್, ಅಷ್ಟೇ ಅಳತೆಯ ಕ್ಷೇತ್ರಫಲವುಳ್ಳ ಒಂದು ಚೌಕದ ಸುತ್ತಳತೆ, ಚೌಕದ ಸುತ್ತಳತೆ. ಈಗ ಇದ್ರದ್ದು ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಒಂದೇ, ಇದ್ರದ್ದು ಒಂದೇ 64 ಚದರ ಸೆಂಟಿಮೀಟರ್. ಈಗ ಬರೀ ಚೌಕದ್ದು ಬರ್ಕೊಳ್ಳೋಣ ನಾವು. ಚೌಕದ ಕ್ಷೇತ್ರಫಲ ಏನು, ಚೌಕದ ಕ್ಷೇತ್ರಫಲ ಭುಜ ಇಂಟು ಭುಜ ಬರ್ಕೊಂಡ್ವಲ್ವಾ. ಭುಜ ಇಂಟು ಭುಜನ ನಾವು ನಮಗೆ ಇದು ಗೊತ್ತಿಲ್ಲ ಎಷ್ಟು ಅಂತ, ಬಟ್ ಇದು ಮಾತ್ರ ಗೊತ್ತು 64 ಚದರ ಸೆಂಟಿಮೀಟರ್ ಅಂತ. ಸೊ ಇದು ಗೊತ್ತಿಲ್ಲದ್ರಿಂದ ಎಕ್ಸ್ ಅಂತ ಇಟ್ಕೊಳ್ಳೋಣ. ಎರಡು ಸಾಧಾರಣ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಅಂದರೆ. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ, 64ಕ್ಕೆ ನಾವು ವರ್ಗಮೂಲ ಕಂಡುಹಿಡಬೇಕಾಗತ್ತೆ. ಅದಕ್ಕೆ ಎಕ್ಸ್ ಸ್ಕ್ವೇರ್ ಅಂದರೆ 64, ಎಕ್ಸ್ ಸ್ಕ್ವೇರ್ ಅಂದರೆ 64, ಎಕ್ಸ್ ಅಂದರೆ ಇದು 64ಕ್ಕೆ ವರ್ಗಮೂಲ ಅಂದರೆ ಸ್ಕ್ವೇರ್ ರೂಟು. ಸೊ ಸ್ಕ್ವೇರ್ ರೂಟ್ ಕಂಡುಹಿಡಿದು ಹೆಂಗೆ ನಿಮಗೆಲ್ಲ ಗೊತ್ತು, 64ಕ್ಕೆ ಸ್ಕ್ವೇರ್ ರೂಟ್ ಕಂಡುಹಿಡಿದು ಹೆಂಗೆ ಅಂತ ಅದನ್ನು ಮಾಡಿ ತೋರಿಸ್ತೀನಿ. 64 ಇಲ್ಲಿ ಬರ್ಕೋತೀರಾ, 2 3 6 2 4 2 6 12 ಆಮೇಲೆ ನೆಕ್ಸ್ಟ್ ಯಾವುದ್ರಿಂದ ಹೋಗುತ್ತೆ, 4 4 16. ಸೊ 1 ಇದು ತಗೋ, ಇದೊಂದು ತಗೋತೀರಾ, ಇದು ತಗೋತೀರಾ, 2 × 4 ಈಕ್ವಲ್ ಟು 8. ಸೊ 8 ಅನ್ನೋದು ಎಕ್ಸ್ ಆಗುತ್ತೆ. ಅಂದರೆ ಎಕ್ಸ್ ಅಂದರೆ ಏನು, ಅದರಲ್ಲಿ ನಾವು ಚೌಕದ ಒಂದು ಭುಜ ಎಕ್ಸ್ ಸ್ಕ್ವೇರ್ ಅಂತ ಹಾಕಿದ್ವಲ್ಲ ಆಗಲೇ, ನಾವು 64ಕ್ಕೆ ವರ್ಗಮೂಲ ಕಂಡುಹಿಡಿದಾಗ 8 ಬಂತು. 8 ಅನ್ನೋದು ಎಕ್ಸ್ ಈಕ್ವಲ್ ಟು 8. ಎಕ್ಸ್ ಅನ್ನೋದೇನು, ಚೌಕದ
ಒಂದು ಸೈಡು. ಸೊ ನಾಲ್ಕು ಭುಜ ಒಂದೇ ಇರೋದ್ರಿಂದ ಚೌಕದಲ್ಲಿ ಇದು ಎಕ್ಸು, ಇದು ಎಕ್ಸು, ಇದು ಎಕ್ಸು. ಸೊ ಎಲ್ಲ ಇದು ಎಂಟು, ಇದು ಎಂಟು, ಇದು ಎಂಟು, ಇದು ಎಂಟಾಗಿರೋದ್ರಿಂದ ಸೊ ಚೌಕದ ಕ್ಷೇತ್ರಫಲ ಏನು ಹೇಳಿದ್ವಿ ನಾವಾಗಲೇ, ಭುಜ ಇಂಟು ಭುಜ ಅಂತ ಹೇಳಿದ್ವಲ್ವಾ, ಎಕ್ಸ್ ಇಂಟು ಎಕ್ಸ್. ಸೊ ಎಂಟು ಇಂಟು ಎಂಟು ಅರವತ್ನಾಲ್ಕು, ಆಯಿತಾ. ನಮಗೆ ಒಂದು ಭುಜ ಸಿಕ್ತು ಇದ್ರದ್ದು. ಕೇಳಿರೋದು ಏನವರು, ಸುತ್ತಲ್ತೆ. ಸೊ ನಾಲ್ಕನ್ನು ಕೂಡಿದ ಸುತ್ತಲ್ತೆ ಬಂತು. ಏಯ್ಟ್ ಪ್ಲಸ್ ಏಯ್ಟ್ ಪ್ಲಸ್ ಏಯ್ಟ್ ಪ್ಲಸ್ ಏಯ್ಟು ಎಷ್ಟಾಯಿತು? ಇದು ಎಂಟಿದೆ, ಇದು ಎಂಟು, ಇದು ಎಂಟು, ಇದು ಎಂಟು. ಈ ಉದ್ದ ಎಂಟು ಸೆಂಟಿಮೀಟರ್ ಇರುತ್ತಲ್ವಾ. ಸೊ ಈ ನಾಲ್ಕನ್ನು ಕೂಡಿದ್ರೆ ಎಂಟು ಒಂದು ಎಂಟು ಎಂಟು ಎರಡು ಹನ್ನೆರಡು ಎಂಟು ಮೂರು ಇಪ್ಪತ್ನಾಲ್ಕು ಎಂಟ್ನಾಲ್ಕು ಮೂವತ್ತೆರಡು, ಮೂವತ್ತೆರಡು ಸೆಂಟಿಮೀಟರ್ ಇದೆಯಲ್ಲ, ಇದು ಅದರ ಸುತ್ತಳುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಥರ ನಾವು ಕ್ಷೇತ್ರಫಲ ಅಥವಾ ವಿಸ್ತೀರ್ಣ ಕೊಟ್ಟಾಗ ಅದ್ರ ಸುತ್ತಳತೆ ಕಂಡುಹಿಡಿಯೋದು ಯಾವ ಥರ ಅಂತ ನಾವು ಇವತ್ತು ನೋಡಿದ್ದೀವಿ.